ನಮಸ್ಕಾರ ವೀಕ್ಷಕರೇ, ಶ್ರೀವಲ್ಲಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಕಿರುತೆರೆಗೆ ಎಂಟ್ರಿ ಕೊಟ್ರ ರಶ್ಮಿಕಾ ಮಂದಣ್ಣ. ಕೊಡಗಿನ ಕೋರಿ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಸ್ಟಾರ್ ನಟಿ ಈಗ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ದೇಶದ ಎಲ್ಲ ಕಡೆ ಅಪಾರ ಅಭಿಮಾನಿಗಳ ಪ್ರೀತಿ ಪಡೆದಿರುವ ಶ್ರೀವಲ್ಲಿ ಈ ಸುದ್ದಿ ಮೂಲಕ ಸರ್ಪ್ರೈಸನ್ನೇ ಕೊಟ್ಟಿದ್ದಾರೆ. ಹೌದು, ಪ್ಯಾನ್ ಇಂಡಿಯಾ ಚಿತ್ರಗಳ ಮೂಲಕ ಸ್ಟಾರ್ ನಟರಿಗೆ ನಾಯಕಿಯಾಗಿ ಗೆದ್ದಿರುವ ರಶ್ಮಿಕಾ ಈಗ ಟಿವಿ ಪರದೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೀರಿಯಲ್ಗಾ ಅಲ್ವೇ ಅಲ್ಲ, ತೆಲುಗಿನ ಇಂಡಿಯನ್ ಐಡಿಯಲ್ 3 ಶೋಗೆ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ. ಸಿಂಗಿಂಗ್ ಶೋನಲ್ಲಿ ಅದ್ಧೂರಿಯಾಗಿ ರಶ್ಮಿಕಾರನ್ನು ಸ್ವಾಗತಿಸಿರುವ ಪ್ರೋಮೋವೊಂದನ್ನು ವಾಹಿನಿ ರಿಲೀಸ್ ಮಾಡಿತ್ತು. ಇದೇ ಆಗಸ್ಟ್ 2 ಮತ್ತು 3 ಸಂಜೆ 7 ಗಂಟೆಗೆ ಶೋ ಪ್ರಸಾರವಾಗುತ್ತೆ. ಇನ್ನು ನಟಿಯ ಧ್ವನಿ ಚೆನ್ನಾಗಿದೆ, ಆದರೆ ಇಲ್ಲಿಯವರೆಗೂ ಅವರು ಎಲ್ಲೂ ಆಡಿಲ್ಲ. ಆಡಿನ ಶೋಗೆ ಬಂದಮೇಲೆ ಅಭಿಮಾನಿಗಳಿಗೋಸ್ಕರ ನಟಿ ಆಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅಂದಹಾಗೆ ಪುಷ್ಪ 2, ಅನಿಮಲ್ 2, ರೈನ್ಬೋ, ಚಾವಾ, ಕುಬೇರ, ಸಿಕಂದರ್, ದಿ ಗರ್ಲ್ ಫ್ರೆಂಡ್ ಸೇರಿದಂತೆ ಹಲವು ಸಿನಿಮಾಗಳು ರಶ್ಮಿಕಾ ಮಂದಣ್ಣ ಕೈಯಲ್ಲಿವೆ. ಪ್ರಸ್ತುತ ಪುಷ್ಪ 2 ಚಿತ್ರದ ಮೇಲೆ ಫ್ಯಾನ್ಸ್ಗೆ ಭಾರೀ ನಿರೀಕ್ಷೆ ಇದೆ. ಈ ಸಿನಿಮಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಎಸ್, ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.